ಬೆಂಗಳೂರಲ್ಲು ಕಾದಿದೆಯ ದುರಂತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಪಟಾಕಿ ಅಕ್ರಮ ದಾಸ್ತಾನಿನ ಮೂಲಕ ಬೆಂಗಳೂರಿನಲ್ಲಿ ಇಲ್ಲಿನ ನಗರಿಗರಲ್ಲಿ ಒಂದು ರೀತಿಯ ಆತಂಕವನ್ನ ಭೀತಿಯನ್ನ ಹುಟ್ಟುಹಾಕಿರ್ತಕ್ಕಂಥ ಘಟನೆ ನಡೀತಾ ಇದೆ. ಪೆಟ್ರೋಲ್ ಬ್ಯಾಂಕ್ ಸಮೀಪವೇ ಈ ಒಂದು ಪಟಾಕಿ ದಾಸ್ತಾನನ್ನ ಇಡಲಾಗಿದೆ. ಅದು ಇರತಕ್ಕಂಥದ್ದು ಪರಪ್ಪನ ಅಗ್ರಹಾರದ ಬಳಿ ಇರತಕ್ಕಂಥ ಸಿಂಗಸಂದ್ರ ಗ್ರಾಮದಲ್ಲಿ, ಸಿಂಗಸಂದ್ರ ರಸ್ತೆಯಲ್ಲೇ ಈ ಒಂದು ಪಟಾಕಿ ಗೋಡೌನ್ ಇರತಕ್ಕಂಥದ್ದು. ನಂಬರ್ 65 ಸಿಂಗಸಂದ್ರ ಗ್ರಾಮ ಮಣಿಪಾಲ್ ಕಂಟ್ರಿ ಕ್ಲಬ್ ಸಮೀಪ ಈ ಒಂದು ಪಟಾಕಿ ದಾಸ್ತಾನು ಅಕ್ರಮ ದಾಸ್ತಾನು ಇರತಕ್ಕಂಥದ್ದು. ಅಕ್ರಮ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಅವರು ಪರ್ಮಿಷನ್ ಪಡ್ಕೊಂಡಿರ್ತಕ್ಕಂಥದ್ದು ಬಿ ಆರ್ ಶ್ರೀನಿವಾಸ್ ಏನೀಗ ದಾಸ್ತಾನನ್ನು ಮಾಡ್ತಿದ್ದಾರೆ. ಅವರು 1100 ಕೆಜಿ ಪಟಾಕಿ ಸಂಗ್ರಹಕ್ಕೆ ಮಾತ್ರ ಪರ್ಮಿಷನ್ ಅನ್ನ ಪಡ್ಕೊಂಡಿದ್ದಾರೆ, ಅನುಮತಿಯನ್ನ ನಾಗಪುರದಿಂದ ಪಡ್ಕೊಂಡಿದ್ದಾರೆ. ಆದ್ರೆ ಅವರು ದಾಸ್ತಾನ್ ಮಾಡ್ತಾ ಇರತಕ್ಕಂಥದ್ದು ಅಷ್ಟು ದೊಡ್ಡ ಒಂದು ಗೋಡೌನ್ನಲ್ಲಿ ಪ್ರತಿದಿನ 10-15 ಲಾರಿಗಳಷ್ಟು ಪಟಾಕಿಯನ್ನ ತರಿಸಿ ಅದನ್ನ ಸಂಗ್ರಹಿಸಿಟ್ಟು ಅಲ್ಲಿ ವಿಭಾಗಗಳನ್ನಾಗಿ ಮಾಡಿ ರಿಟೇಲ್ ಅನ್ನಾಗಿ ಮಾರ್ಲಿಕ್ಕೆ ಯಾವ ರೀತಿ ಚಿಕ್ಕ ಪಟ್ಟಣಗಳನ್ನ ಮಾಡಬೇಕು ಆ ರೀತಿ ಪಟ್ಟಣಗಳನ್ನ ಮಾಡಿ ಬೇರೆ ಕಡೆಗೆ ಮಾರಲಾಗ್ತಾ ಇದೆ ಅನ್ನುವಂಥದ್ದು. ದೀಪಾವಳಿ ಹಬ್ಬ ಬಂದಿದೆ, ಓಕೆ, ಬೆಳಕಿನ ಹಬ್ಬ ಬಂದಿದೆ, ಸರಿ, ನಾವೆಲ್ಲರೂ ಕೂಡ ಬೆಳಕಲ್ಲಿ ಇರಬೇಕು, ನಮ್ಮ ಬದುಕಿಗೂ ಕೂಡ ಬೆಳಕು ಬರಬೇಕು, ಬೆಳಕಾಗಬೇಕು ನಮ್ಮ ಬದುಕಿಗೆ. ಆದ್ರೆ ಬೆಳಕೆ ಜ್ವಾಲೆಯಾಗಿ ನಮ್ಮ ಬದುಕನ್ನ ಆರಿಸಬಾರದು ಅನ್ನುವಂಥದ್ದು. ಯಾಕಂದ್ರೆ ಆ ಪೆಟ್ರೋಲ್ ಬ್ಯಾಂಕ್ ಸಮೀಪ ಇರತಕ್ಕಂಥ ಏನು ಅಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ, ಸಾರ್ವಜನಿಕರು, ಅವರ ಪರಿಸ್ಥಿತಿ ಏನಾಗಬೇಕು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಮನೆಯ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ದೂರುದಾರರು ಆಗಿರ್ತಕ್ಕಂಥ ಖ್ಯಾತ ವಕೀಲರಾದ ಅಮೃತೇಶ್ ಅವರು ಇದ್ದಾರೆ. ಸರ್, ನಮಸ್ಕಾರ. ಅಮೃತೇಶ್ ಅವರೇ, ಸರ್ ನಮಸ್ಕಾರ. ಜನಶ್ರೀ ಸರ್, ಈಗ ಒಂದಷ್ಟು ಸಾಮಾಜಿಕ ಕಳಕಳಿಯನ್ನ ತಾವು ಕೂಡ ಎತ್ತಿದ್ದೀರಾ, ಈ ಕುರಿತಂತೆ ದೂರನ್ನು ಕೂಡ ಕೊಟ್ಟಿದ್ದೀರಾ, ತಾವು ಲಾಯರು, ಸಾಕಷ್ಟು ಅನುಭವಿಗಳು. ಆದ್ರೆ ನನಗೆ ಬಹಳ ದೊಡ್ಡ ಪ್ರಶ್ನೆ ಅಂತಂದ್ರೆ, ಈ ತರದ ಒಂದು ದೊಡ್ಡ ಅನಾಹುತದ ಮುನ್ಸೂಚನೆ ಇದ್ರೂ ಕೂಡ ಯಾಕೆ ದೂರಿನ ಪರಿಸ್ಥಿತಿ ಏನಾಗಿದೆ, ಯಾಕೆ ಕ್ರಮವನ್ನು ಜರುಗಿಸಲಾಗಿಲ್ಲ? ನೋಡಿ, ಇದು ಫೈರ್ ಅಂಡ್ ಎಕ್ಸ್ಪ್ಲೋಸಿವ್ಸ್ ಆಕ್ಟ್ ಒಳಗಡೆ ಬರ್ತದೆ. ನಿಜವಾಗ್ಲೂ ಇಲ್ಲಿ ಆ ಎಲೆಕ್ಟ್ರಾನಿಕ್ ಪೊಲೀಸ್ ಸ್ಟೇಷನ್ ಗೆ ನಾನು ದೂರನ್ನ ಕಳಿಸಿ ಆಗ್ಲೇ ಒಂದು ವಾರ ಆಗ್ತಾ ಬಂತು. ಆಮೇಲೆ ಪೊಲೀಸ್ ಕಮಿಷನರ್ ಕಳಿಸಿದ್ದೀನಿ, ಡಿಸಿಪಿಗೆ ಹೋಗಿದೆ, ಎಸಿಪಿಗೆ ಹೋಗಿದೆ, ನಾಗಪುರದ ಹೆಡ್ ಆಫೀಸ್ ಹೋಗಿದೆ, ಮಂಗಳೂರು ಎಕ್ಸ್ಪ್ಲೋಸಿವ್ ಕಮಿಷನ್ ಹೋಗಿದೆ. ಆದ್ರೆ ಯಾವುದು ಸಹ ಮಿಷನರಿ ಕೆಲಸ ಮಾಡಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು. ಆ ಲೈಸೆನ್ಸ್ ಪಡೆದ ಅಂತವನು ಎಷ್ಟು ಬಹಳ ಪ್ರಭಾವಶಾಲಿಯಾಗಿ ಕೆಲಸ ನಡೆಸ್ತಾ ಇದ್ದಾನೆ ಅಂತ ಒಂದು. ಎರಡನೇದು, ತಮಗೆ ಗೊತ್ತಿರಬಹುದು, ಬೆಂಗಳೂರು ನಗರದಲ್ಲಿ ಯಾವ್ದಾರ ಒಂದು ಮನೆ ಒಳಗಡೆ ಇದ್ದಕ್ಕಿದ್ದಂಗೆ ಪೊಲೀಸ್ ರೈಡ್ ಮಾಡಿ ಒಂದ್ 2 ಜನನ ಅರೆಸ್ಟ್ ಮಾಡಿದಾಗ ಇವೋ ಇವರು ಉಗ್ರಗಾಮಿಗಳು ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ಹಾಗೇನೆ ಏನಾದ್ರು ಸ್ಫೋಟ ಆದಾಗ್ಲೇನೆ ಆ ಸುತ್ತಮುತ್ತ ಜನಕ್ಕೆ ಗೊತ್ತಾಗೋದು, ಏನೋ ಅಯ್ಯೋ ಇಲ್ಲಿ ಪಟಾಕಿಗಳನ್ನೆಲ್ಲ ಶೇಖರಣೆ ಮಾಡಿದ್ರ, ನಮ್ಗೆ ಗೊತ್ತೇ ಇರಲಿಲ್ಲ ಅಂತ. ಅದು ದುರಂತ ನಡೆದ ನಂತರ ಇವತ್ತು ಪುಟ್ಟಿಂಗಳು ಇದು ಕೇರಳದಲ್ಲಿ ಆಗಿದ್ದಂತ ದುರಂತ, ಮೊನ್ನೆ ಶಿವಕಾಶಿಲ್ ಆದಂತ ದುರಂತ, ಚಿಕ್ಕಪೇಟೆಯಲ್ಲಿ ಆದಂತ ದುರಂತ, ಇಷ್ಟೆಲ್ಲವೂ ನಮ್ ಕಣ್ಣು ಮುಂದೆ ಇದ್ದು ಆ ಪೆಟ್ರೋಲ್ ಬಂಕ್ಗೂ ಅದಕ್ಕೂ ಬರೀ 10 ಅಡಿನೂ ದೂರ ಇಲ್ಲ. ಲೆಕ್ಕ ಹಾಕೊಳ್ಳಿ, ಇಲ್ಲಿ ಅವನಿಗೆ ಇರೋದು 1000 ಕೆಜಿ ಅಷ್ಟೇನೆ ಸಂಗ್ರಹ ಮಾಡ್ಲಿಕ್ಕೆ ಲೈಸೆನ್ಸ್. 2-3 ಲಾರಿ ಲೋಡ್ ಅನ್ನ ತಂದಲ್ಲಿ ಇಟ್ಟು ಅವರು ಸಂಗ್ರಹ ಮಾಡಿದ್ದಾರೆ, ರಾತ್ರಿ ಹಾಗಲು ಕೆಲಸ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಒಂದು ಸ್ವಲ್ಪ ನಿದ್ರೆಗಣ್ಣಲ್ಲಿ ಆ ಇದು ಮೇಣದ ಬತ್ತಿನೋ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಲಕ್ಷಾಂತರ ಜನರ ಜೀವ ಹೋಗುತ್ತೆ ಅಂತ ಹೇಳೋದನ್ನು ಗೊತ್ತಿಲ್ಲ. ಖಂಡಿತ ಖಂಡಿತ ಅಮೃತೇಶ್ ಅವ್ರ, ಈಗ ಅಪಾಯ ಅಂತೂ ಇದ್ದೇ ಇದೆ, ಅದಕ್ಕೆ ನಾವು ಗಮನ ಸೆಳಿತಾ ಇದೀವಿ, ನೀವು ಕೂಡ ಈ ಕುರಿತಂತೆ ದೂರು ಕೊಟ್ಟಿದ್ದೀರಾ. ಆದ್ರೆ ಈಗ ಇದೆಲ್ಲವೂ ಕೂಡ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ. ಈಗ ಹೌದು, ಸೌತ್ ಈಸ್ಟ್ ಡಿಸಿಪಿ ಆಗಿರ್ತಕ್ಕಂಥ ಬೋರ್ಲಿಂಗ್ ಅವರಾಗಿರ್ಲಿ, ಸಂಬಂಧಪಟ್ಟ ಜುಡಿಷಿಯಲ್ಲಿ ಬರುವಂತಹ ಆ ಪೊಲೀಸ್ ಸ್ಟೇಷನ್ ಅವರಾಗಿರ್ಲಿ, ಏನ್ ಮಾಡ್ತಾ ಇದಾರೆ ಈ ಕುರಿತಂತೆ, ಯಾಕೆ ಕಾನೂನನ್ನ ಪಾಲಿಸ್ತಿಲ್ಲ ಅಂತ ಇವತ್ತಿನವರೆಗೂ ಒಂದು ಚೂರು ಅವರು ಫೋನ್ ಮಾಡಿ ನನ್ನ ಕೇಳಿಲ್ಲ. ಮತ್ತೆ ನಾನು ಪೊಲೀಸ್ ಕಮಿಷನರ್ ಮೇಗ್ರಿಕ್ ಅವ್ರಿಗೂ ಸಹ ಇಮೇಲ್ ಅಲ್ಲಿ ಕಳ್ಸಿದ್ದೀನಿ, ರಿಜಿಸ್ಟರ್ ಪೋಸ್ಟ್ ಅಲ್ಲಿ ತಗೊಂಡೋಗಿ ಕೊಟ್ಟು ಬಂದಿದ್ದೀನಿ. ಇಷ್ಟೆಲ್ಲಾ ಮಾಡಿದ್ರು ಸಹ ಅವ್ರು ಮೌನವಾಗಿರೋದು ಅವರ ಹ್ಯಾಂಡ್ ಅಂಡ್ ಗ್ಲೋವ್ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ನನಗೆ ಕಂಡು ಬರ್ತದೆ. ಅಲ್ಲ ಅಮೃತೇಶ್ವರ, ಈಗ ಮೇಗ್ರಿಕ್ ಅವರಿಂದ ಹಿಡಿದು ಡಿಸಿಪಿ ಬೋರ್ಲಿಂಗ್ ಅವರಿಂದ ಹಿಡಿದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ನ ಪೊಲೀಸ್ ಸಿಬ್ಬಂದಿಗಳು ಕೂಡ ಬಾಯಿ ಮುಚ್ಕೊಂಡು ತೆಪ್ಪು ಕುಳಿತು ಬಿಟ್ಟಿದ್ದಾರೆ ಅಂದ್ರೆ ಯಾರ ಪ್ರಭಾವ ಇರಬಹುದು, ಏನಾದ್ರು ಪ್ರಭಾವದ ಅಂಶ ಏನಾದ್ರು ಕಂಡು ಬರ್ತಾ ಇದೆಯಾ? ಹಾಗಿದ್ರೆ ಅದು ಯಾರ್ದು ಇರಬಹುದು ಅಂತ ನೋಡಿ. ಇದು ಹೈ ಲೆವೆಲ್ ಅಲ್ಲಿ ಒಂದು ಪ್ರಭಾವ ಒಂದಿರುತ್ತದೆ. ಆಮೇಲೆ ಇವರಿಗೆಲ್ಲ ಏನಂದ್ರೆ ಈ ಒಂದ್ ರೀತಿಲಿ ತುಂಬಾ ಆಹಾರವರೆಗೆ ಒಂದಷ್ಟು ಬಿಸ್ಕೆಟ್ ಹಾಕಿರ್ ಸಾಕು ಅಂತ. ಈಗ ಇನ್ನ ನೆಕ್ಸ್ಟ್ ದೀಪಾವಳಿ ದಿನ ಇವರು ಎಲ್ಲರ ಮನೆಗಳಿಗೂ ದೊಡ್ಡ ದೊಡ್ಡದ ದೀಪಾವಳಿಯ ಪಟಾಕಿಯ ಬಾಕ್ಸ್ಗಳು ಗಿಫ್ಟ್ ಅಷ್ಟು ಹೋಗ್ಬಿಟ್ರೆ ಆ ಜನ ಯಾರಾದ್ರೂ ಅಕಸ್ಮಾತ್ ಹೆಚ್ಚಾ ಕಡಿಮೆ ಸತ್ರು ಪರವಾಗಿಲ್ಲ ಅಂತ ಹೇಳುವಂತ ಅಧಿಕಾರಿಗಳು ಇಲ್ಲಿದ್ದಾರೆ ನಮ್ಮಲ್ಲಿ. ಇದು ನಾನು ನಿಮ್ಗೆ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಒಂದು ಜವಾಬ್ದಾರಿ ಇರಬೇಕು, ಸಾಮಾಜಿಕ ಕಳಕಳಿ ಇರಬೇಕಾಗಿದ್ದಂತ ಪರಿಸ್ಥಿತಿಯಲ್ಲಿ
ಇವತ್ತು ಹಾಕಿರೋ ಒಂದು ಲೈಸೆನ್ಸ್ ತೋರಿಸಿ ನೀವು, ಅದನ್ನ ನೋಡಿ. 100 meter ಒಳಗೆ ಬಾರ್ಬರ್ಡ್ ಫೆನ್ಸ್ ಇದೆ, ಸುತ್ತಮುತ್ತ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ ಅಂತ ಹೇಳ್ತಾರೆ. ಎಂತ ಹಸಿ ಸುಳ್ಳು ಹೇಳಿ ಅವರು ಆ ಲೈಸೆನ್ಸ್ ತಗೊಂಡಿದ್ದಾರೆ ಅಂದ್ರೆ, ಪಕ್ಕಕ್ಕೆ ಮಣಿಪಾಲ್ ಕಂಟ್ರಿ ಕ್ಲಬ್, ಈ ಕಡೆ ಸೈಡ್ ಅಲ್ಲಿ ಪೆಟ್ರೋಲ್ ಬಂಕ್, ಎರಡೇ ಕಡೆ ಅಪಾರ್ಟ್ಮೆಂಟ್, ಸಾವಿರಾರು ಜನ ವಾಸ ಮಾಡಂತ ಅಪಾರ್ಟ್ಮೆಂಟ್ ಇದ್ದಲ್ಲಿ ಎಕ್ಸ್ಪ್ಲೋಸಿವ್ಸ್ ಅವರು ಲೈಸೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ, ನಾವು ಅಷ್ಟರಲ್ಲೇ ಅರ್ಥ ಮಾಡ್ಕೋಬೇಕು ಇವ್ರು ಯಾವ ತರದಲ್ಲಿ ಅಲ್ಲಿ ಭ್ರಷ್ಟಾಚಾರ ತಾಂಡವಾಡಿದೆ ಅಂತ. ಅಲ್ಲ ಖಂಡಿತ ಅಮೃತೇಶ್ ಅವರು, ಈಗ ನೀವು ದೂರು ಕೊಟ್ಟೆ ಒಂದ್ ವಾರ ಆಯ್ತು ಅಂತ ಹೇಳ್ತಿದ್ದೀರಾ, ಈಗ ಪೊಲೀಸ್ನವರು ಈ ಹಂತದಲ್ಲಿ ಚಕಚಕ್ಯತೆಯನ್ನ ಪ್ರದರ್ಶಿಸಬೇಕು, ಅವರ ಬುದ್ಧಿವಂತಿಕೆಯನ್ನ ಬುದ್ಧಿಮತ್ತೆಯನ್ನ ಪ್ರದರ್ಶಿಸಬೇಕು. ಅಕ್ಷರಶಃವಾಗಿ ಸೋತೋಗ್ಬಿಟ್ಟಿದ್ದಾರೆ ಅಥವಾ ಗೊತ್ತಿದ್ರು ಜಾಣ ಕುರುಡು, ಜಾಣ ಕಿವುಡು, ಜಾಣ ಒಂದು ಮೌನದ ತರ ಇದ್ಬಿಟ್ಟಿದ್ದಾರೆ. ಈ ಹಂತದಲ್ಲಿ ನೀವು ದೂರು ಕೊಟ್ಟರು ಕ್ರಮ ಕೈಗೊಳ್ತಾ ಇಲ್ಲ. ಈಗ ನಾವು ವಾಹಿನಿನಲ್ಲಿ ಬಿತ್ತರ ಮಾಡ್ತಾ ಇದ್ದೀವಿ, ಬೆಂಗಳೂರಿನ ನಗರಿಗರ ಒಂದು ಪ್ರಾಣದ ಒಂದು ಹಂಗನ್ನ ನೀವು ಉಳಿಸ್ಬೇಕಾಗಿದೆ, ಉಳಿಸ್ಕೊಡ್ಬೇಕಾಗಿದೆ ಅನ್ನೋದನ್ನು ಕೂಡ ಕೇಳ್ತಾ ಇದೀವಿ. ಈಗಲಾದ್ರೂ ಕ್ರಮ ಜರುಗಿಸಬೇಕಲ್ವಾ? ಯಾಕೆ ಮೌನವಾಗಿದ್ದಾರೆ? ಈ ತಕ್ಷಣ ಏನ್ ಮಾಡಬಹುದು ಅಮೃತೇಶ್ವರ? ನೋಡಿ, ಈಗ ಫೈರ್ ಅಂಡ್ ಎಕ್ಸ್ಪ್ಲೋಸಿವ್ ಅದಕ್ಕೆ ಒಂದು ಸೇಫ್ಟಿ ಡಿಪಾರ್ಟ್ಮೆಂಟ್ ಇದೆ, ಪ್ಲಸ್ ಪೊಲೀಸರು, ಪ್ಲಸ್ ಕಮರ್ಷಿಯಲ್ ಟ್ಯಾಕ್ಸ್, ಯಾಕಂದ್ರೆ ಇದ್ರಲ್ಲೂ ದುಡ್ಡಿಂದು ಅದು ಟ್ಯಾಕ್ಸ್ ಗೀಚ್ ಎಲ್ಲ ಇದೆ. ಅವರೆಲ್ಲರೂ ಹೋಗಿ ತಕ್ಷಣ ಅದನ್ನ ಸೀಸ್ ಮಾಡಿ ಅದನ್ನೆಲ್ಲ ಇದ್ ಮಾಡಿದ್ರೆ ತಕ್ಷಣ ಕಾರ್ಯಕ್ರಮ ಆಗುತ್ತೆ. ಅಲ್ಲ ಖಂಡಿತ ಅದು ಮಾಡಿದ್ರೆ ಬಹಳ ಒಂದು ಗಂಟೆ ಕೆಲಸ ಅಮೃತೇಶ್ವರೇ. ಬೆಂಗಳೂರಿನ ಸಿಂಗಸಂದ್ರಕ್ಕೆ ಬರೋದೇನು ದೊಡ್ಡ ವಿಷಯ ಅಲ್ವೇ ಅಲ್ಲ. ಅದರಲ್ಲೂ ಕೂಡ ಈ ಸೌತ್ ಈಸ್ಟ್ DCP ಅಥವಾ ಆ ರೇಂಜ್ಗೆ ಆ ವಲಯಕ್ಕೆ ಬರುವಂತಹ ಪೊಲೀಸ್ ಅಧಿಕಾರಿಗಳು ಬಂದ್ರೆ ಆರಾಮವಾಗಿ ಕ್ರಮ ಜರುಗಿಸಬಹುದು ಅಥವಾ ಆ ಅಪಾಯದಿಂದ ಅಲ್ಲಿನ ಆತಂಕದಿಂದ ದೂರ ಮಾಡಬಹುದು. ಯಾಕೆ ಇಷ್ಟೊಂದು ಮೌನವಾಗಿಬಿಟ್ಟಿದ್ದಾರೆ? ಏನ್ ನಡೀತಾ ಇದೆ ಇಲ್ಲಿ? ಅವರು ನಿಮಗೆ ಫಸ್ಟ್ ಕ್ಲಾಸ್ ಒಂದು ಉತ್ತರ ಕೊಡ್ತಾರೆ. ಇದು ಕಾಮನ್ ಆಗಿ ಯಾವ್ದೇ CM ಅವ್ರನ್ನ ಕೇಳಿದ್ರು, ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ, ಆ ಕಂಪ್ಲೇಂಟ್ ಬಂದ ತಕ್ಷಣ ನೋಡ್ತೀನಿ, ಪರಿಶೀಲನೆ ಮಾಡ್ತೀನಿ. ಇದು ಸಹಜವಾಗಿದ್ದು ಒಂದು 4 ಹೆಣ ಬೀಳ್ಬೇಕು, ಇಲ್ಲ ಅಲ್ಲೊಂದು ಎಕ್ಸ್ಪ್ಲೋರ್ಡ್ ಆಗ್ಬೇಕು, ಆವಾಗ ಮಾತ್ರ ಇವರು ಇಂಥದ್ರಲ್ಲಿ ಎಚ್ಚರಿಕೆ ಕ್ರಮ ತಗೊಳ್ತಾರೆ. ಅಲ್ಲ ಖಂಡಿತ ಇದೇ ಪರಿಸ್ಥಿತಿ ಇದೆ. ಇವರ ಮೌನವನ್ನ ಅಥವಾ ಜಾಣ ಕುರುಡುತನವನ್ನ ನೋಡ್ತಾ ಇದ್ರೆ ಖಂಡಿತ ಎಲ್ಲ ಒಂದಷ್ಟು ಅನಾಹುತ ಆದ್ಮೇಲೆ ಗಮನ ಹರಿಸೋಣ ಅನ್ನೋಂಥದ್ದು. ಹೌದು, ಏನ್ ಮಾಡಬಹುದು ಅಮೃತೇಶ್ವರ ಈ ಹಂತದಲ್ಲಿ, ಈ ತತ್ಕ್ಷಣಕ್ಕೆ ಹೀಗೆ ಬಿಟ್ರೆ ಅನಾಹುತ ನಾವು ಕಟ್ಟಿಟ್ಟು ಬುತ್ತೀನಿ. ಯಾಕಂದ್ರೆ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇರುವಂತದ್ದು ಒಂಥರ ಬೆಂಕಿ ಅಂಗೈಲಿ ಇಟ್ಕೊಂಡಾಗ ಆಗಿದೆ. ಹೌದು, ಇದು ನೋಡಿ ಆ ಪೆಟ್ರೋಲ್ ಬಂಕ್ ಅವರು ಸಮೇತ ಅವ್ರಿಗೆ ಸಮೇತ ಗೊತ್ತಿಲ್ಲ. ಆ ಪೆಟ್ರೋಲ್ ಬಂಕ್ ಅವ್ರಿಗೂ ಗೊತ್ತಿಲ್ಲ, ಮತ್ತೆ ಅವನ ಲೈಸೆನ್ಸ್ ತಗೊಂಡವನು ಪೆಟ್ರೋಲ್ ಬಂಕ್ ನನ್ನ ಕಾಂಪೌಂಡ್ ಆ ಗೋಡೆಯ ಪಕ್ಕದಲ್ಲಿ ಇದೆ ಅಂತ ಸಹ ಅವನು ಮೆನ್ಷನ್ ಮಾಡಿಲ್ಲ. ಅಂದ್ರೆ ಎಂತ ರೀತಿಯಲ್ಲಿ ಬೋಗಸ್ ಆಗಿ ಅಂದ್ರೆ ಇನ್ಫಾರ್ಮೇಶನ್ ನ ಮುಚ್ಚಿಟ್ಟು ಲೈಸೆನ್ಸ್ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ನಾವು ಇದು ಮಾಡಬಹುದು. ಅದರಿಂದ ತಕ್ಷಣ ಪೊಲೀಸ್ ಅವರು ಅಲ್ಲಿಗೆ ಹೋಗಿ ಅದನ್ನ ಸೀಸ್ ಮಾಡಬೇಕು ಅಂತ ನನ್ನ ಆಗ್ರಹ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಅಮೃತೇಶ್ವರ, ಧನ್ಯವಾದ ನಮ್ಮೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ. ಪಟಾಕಿ ಹಬ್ಬ ಬರ್ತಾ ಇದೆ, ದೀಪಾವಳಿ ಹಬ್ಬ ಬರ್ತಾ ಇದೆ. ಪಟಾಕಿಯ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಅಕ್ರಮ ದಾಸ್ತಾನು ಮಳಿಗೆಗಳು ನಡೀತಾ ಇರತಕ್ಕಂಥದ್ದು, ಯಾವುದೇ ರೀತಿಯ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ, ಯಾವುದೇ ರೀತಿಯ ಸೇಫ್ ಇಲ್ಲ, ಸಾರ್ವಜನಿಕರ ಆತಂಕದಲ್ಲಿದ್ದಾರೆ. ಹಾಗಾದ್ರೆ ಬೆಂಗಳೂರಿನಲ್ಲೂ ಕೂಡ ಕಾದಿದೆಯಾ ದುರಂತ? ಚರ್ಚೆ ಮಾಡೋಣ ಪುಟ್ಟ ಬ್ರೇಕ್ ನ ಬಳಿಕ.